ಕಾಂಗ್ರೆಸ್ನಲ್ಲಿ ನಡೆಯುತ್ತಾರೋ ಕುರ್ಚಿ ಕಚ್ಚಾಟಕ್ಕೆ ಚನ್ನಪಟ್ಟಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ 2008ರಲ್ಲೇ ಖರ್ಗೆ ಅವರನ್ನ ಸಿಎಂ ಮಾಡಿ ಎಂದಿದೆ ಆದರೆ ಅವತ್ತು ಕಾಂಗ್ರೆಸ್ ಖರ್ಗೆ ಅವರನ್ನ ಸಿಎಂ ಮಾಡಲಿಲ್ಲ ಈಗ ಕಾಂಗ್ರೆಸ್ನವರ ಪಾಪದ ಕೂಡ ತುಂಬಿದೆ ಮೂಲ ಹಾಗೂ ವಲಸಿಗರ ಫೈಟ್ ಮುಗಿಯೋದಿಲ್ಲ ಜೆಡಿಎಸ್ ಮುಗಿಸಲು ಹೋದವರಿಗೆ ತಕ್ಕ ಶಾಸ್ತಿ ಆಗಲಿದೆ ಅನ್ನೋ ಮೂಲಕ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಹೆಚ್ಡಿಕೆ ಕಿಡಿಕಾರಿದ್ದಾರೆ ಅವಕಾಶ ಸಿಕ್ಕದಾಗಲೇ ಮಾಡಲಿಲ್ಲ 2013 ರಲ್ಲೂ 2008 ರಲ್ಲಿ नाने खर्गे मनवि नाने खर्गे कांग बीजेपी क्लियर मेजारीटी आवत्त बंद 2008 ना 28 स्थान ऐदू अनकंडीशनल सपोर्ट को कई कांग्रेस नायक कई बीजेपी कल्स ईद जन रेबल आकद्वर 13 रल ऐन अगे कांग्रेस पक्षली ऐन नड़ीत नानद अद वलसिगर ಇದನ್ನ ನಡೆಯತಾ ಇದೆಯಲ್ಲ ಮೂಲ ಮತ್ತು ವಲಸಿಗರ ನಡುವೆ ಅದು ಬಹುಶಃ ಇಲ್ಲಿಗೆ ನಿಲ್ಲದಿಲ್ಲ ಅದು ಪ್ರಾರಂಭ ಆಗಿದೆ ಯಾವ ಪಾಪದ ಕೂಡ ತುಂಬಿದೆ ಜೆಡಿಎಸ್ ಪಕ್ಷವನ್ನ ಮುಗಿಸಲೇಬೇಕು ಅಂತ ಹೊರಟಂತ ವ್ಯಕ್ತಿಗಳು ಜೆಡಿಎಸ್ ಪಕ್ಷದಿಂದ ಬೆಳೆದು ಚೂರಿ ಹಾಕಿ ಹೋಗಿದ್ದಾರಲ್ಲ ಅವರ ಪಾಪದ ಕೂಡ ತುಂಬಿರತಕ್ಕಂತ ಹಿನ್ನೆಲೆ ಒಳಗೆ ಇದು ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಇದಕ್ಕೆಲ್ಲ ನಾಡಿನ ಜನತೆ ಪಾಠ ಕಲಿಸತಕ್ಕಂತ ದಿನ ದೂರ ಇಲ್ಲ ಅದೆಲ್ಲ ಕಾದು ನೋಡೋಣ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣಕ್ಕೆ ಮೇಲಿಂದ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಸಿಡಿ ಕೇಸ್ ತನಿಖೆ ನಡೆಸಾರೋ ಎಸ್ಐಟಿ ಮುಖ್ಯಸ್ಥರನ್ನ ರಜೆಯ ಮೇಲೆ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ ಸೌಮೇಂದು ಮುಖರ್ಜಿ ಮತ್ತೆ ಒಂದು ತಿಂಗಳು ರಜೆ ತೆಗೆದುಕೊಂಡಿದ್ದು ಎಸ್ಐಟಿ ಮುಖ್ಯಸ್ಥರ ಬದಲು ಸಂದೀಪ್ ಪಾಟೀಲ್ ಉಸ್ತುವಾರಿಯನ್ನ ನೋಡಿಕೊಳ್ಳತಾ ಇದ್ದಾರೆ ಪ್ರಕರಣದ ತನಿಖೆ ನಡೆಯುವಾಗಲೇ ರಜೆ ಮೇಲೆ ತೆರಳಿದ್ದ ಸೌಮೇಂದು ಮುಖರ್ಜಿ ಈಗ ಪುನಃ ರಜೆಯನ್ನ ವಿಸ್ತರಣೆ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರಿನ ಅಂಬರ್ ವ್ಯಾಲಿ ಸಂಸ್ಥೆ ವಿದ್ಯಾರ್ಥಿಗಳ ಬಾಳಲ್ಲಿ ಆಟವಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನೀಡದೆ ಶಿಕ್ಷಣ ಸಂಸ್ಥೆ ಸತಾಯಿಸ್ತಾ ಇದೆ ವಿದ್ಯಾರ್ಥಿಗಳು ಟ್ಯೂಷನ್ ಫೀಸ್ ಕಟ್ಟಿದ್ರೂ ಕೂಡ ಪರೀಕ್ಷೆಗೆ ಕೂರ್ಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಿಲ್ವಂತೆ ಬೋರ್ಡಿಂಗ್ ಫೀಸ್ ಕಟ್ಟಿದ್ರೆ ಮಾತ್ರ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ ಕೊರೋನಾ ಬಂದ್ಮೇಲೆ ಒಂದು ವರ್ಷದಿಂದ ವಿದ್ಯಾರ್ಥಿಗಳೆಲ್ಲ ಮನೆಯಲ್ಲೇ ಇದ್ದಾರೆ ಹೀಗಿದ್ರೂ ಬೋರ್ಡಿಂಗ್ ಫೀಸ್ ಅನ್ನು ಕಟ್ಟುವಂತೆ ಪೋಷಕರ ಮೇಲೆ ಶಿಕ್ಷಣ ಸಂಸ್ಥೆ ಒತ್ತಾಯ ಹಾಕ್ತಾ ಇದೆ ಅಂತ ಆರೋಪವನ್ನ ಮಾಡುತ್ತಿದ್ದಾರೆ ಪೋಷಕರು ನನ್ನ ಮಗಳು ಈ ವರ್ಷ 10ನೇ ತರಗತಿಯಲ್ಲಿ ಅಂಬರ್ ವ್ಯಾಲಿ ರೆಸಿಡೆನ್ಷಿಯಲ್ ಶಾಲೆ ಚಿಕ್ಕಮಗಳೂರು ಇಲ್ಲಿ ಓದ್ತಾ ಇದ್ದಾಳೆ ಯೂನಿಟ್ ಟೆಸ್ಟ್ ಪ್ರಾರಂಭ ಆಗಿದೆ ಆ 9 ಗಂಟೆಗೆ ಇದ್ದಕ್ಕಿದ್ದಂತೆ ನೀವು ಫೀ ಕಟ್ಟಿಲ್ಲ ಎಂದು ಹೇಳಿ ನನ್ನ ಮಗಳಿಗೆ ಟೆಸ್ಟ್ ಬರೆಯಲಿಕ್ಕೆ ಅವಕಾಶ ಕೊಡದೆ ಆಚೆ ಇಟ್ಟಿದ್ದಾರೆ ಮಕ್ಕಳು ಮನೆಯಲ್ಲೇ ಇದ್ದರೂ ಕೂಡ ಬೋರ್ಡಿಂಗ್ ಅಲ್ಲಿ ಇಲ್ಲದಿದ್ದರೂ ಸಹ ಇವರು ಬೋರ್ಡಿಂಗ್ ಫೀ ಅನ್ನು ಕೇಳುವುದು ಎಷ್ಟರ ಮಟ್ಟಿಗೆ ಸರಿ ಅದು ಇಂತ ಒಂದು ಕೋವಿಡ್ ಸಿಚುಯೇಷನ್ ಅಲ್ಲಿ ಕಷ್ಟದಲ್ಲಿ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಬೋರ್ಡಿಂಗ್ ಮತ್ತೆ ಟ್ಯೂಷನ್ ಫೀಸ್ ಕಟ್ಟಿದ್ರೆ ನಾವು ಯೂನಿಟ್ ಟೆಸ್ಟ್ ಗೆ ಬರ್ಸ್ತೀವಿ ಇಲ್ಲ ಅಂದ್ರೆ ಬರ್ಸಲ್ಲ ಅಂತ ಮೇಲ್ ಹಾಕಿದ್ರು ನಾವು ಸಂಡೇ ಹೆಂಗ್ ಕಟ್ಟಕ್ಕಾಗುತ್ತೆ ಮಂಡೇ ಮಾರ್ನಿಂಗ್ 9 ಗಂಟೆಗೆ ಟೆಸ್ಟ್ ಸ್ಟಾರ್ಟ್ ಆಯಿತು ನನ್ನ ಮಗಳನ್ನ ಒಳಗಡೆ ಬಿಟ್ಕೊಂಡಿಲ್ಲ ನಾವು ಮಂಡೇ ನನಗೆ ಆಫ್ಟರ್ನೂನು ನಾನು ಫೀಸ್ ಕಟ್ಟಿದೆ ಟ್ಯೂಷನ್ ಫೀಸ್ ಕಟ್ಟಿದೆ ಆದರೂ ಬೋರ್ಡಿಂಗ್ಗೆ ಇವರು ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ ನನ್ನ ಮಗಳು ಮನೆಯಲ್ಲೇ ಟ್ಯೂಷನ್ ಮಾಡ್ತಾ ಇರೋದ್ರಿಂದ ಬೋರ್ಡಿಂಗ್ ಫೀಸ್ ಏನು ಕಟ್ಟಬೇಕು ಅಂತ ನಮ್ಮ ಪ್ರಶ್ನೆ ಚಾಮರಾಜನಗರ ಜಿಲ್ಲೆಯ ಗುಂಡಿ